ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಸಾಕ್ಷಿ ವ್ಲಾಗ್ಸ್. 4 ಡೇಸ್ ಇಂದ ವ್ಲಾಗ್ ಹಾಕಕ್ಕಾಗಿರ್ಲಿಲ್ಲ, ಸೊ ಸಾರಿ ಫಾರ್ ದಟ್. ನಾನು ಬೆಂಗಳೂರಿಗೆ ಹೋದಾಗ ಮಾಲ್ ಆಫ್ ಏಷ್ಯಾನ ವಿಸಿಟ್ ಮಾಡಿದೆ. ಎಂಟ್ರಿ ನಾವು ಫಸ್ಟ್ ಫ್ಲೋರಿಗೆ ಕೊಡ್ತೀವಿ, ಸೊ ಅಲ್ಲಿರೋ ಆಂಬಿಯನ್ಸ್, ಅಲ್ಲಿರೋ ಕ್ರಿಯೇಟಿವ್ನೆಸ್ ಎಲ್ಲ ತುಂಬ ಚೆನ್ನಾಗಿತ್ತು. ನಾವು ಫಸ್ಟ್ ಫ್ಲೋರಿಗೆ ಎಂಟ್ರಿ ಆ್ಯಕ್ಚುಲಿ ಫಸ್ಟ್ ಫ್ಲೋರಿಂದನೇ ಸ್ಟಾರ್ಟ್ ಆಗೋದು. ಅಲ್ಲಿನ ಅಂಗಡಿ ಶಾಪ್ಸ್ ಯಾವುದು ಓಪನ್ ಆಗಿರಲಿಲ್ಲ, ಸೊ ಗ್ರೌಂಡ್ ಫ್ಲೋರಿಗೆ ಹೋಗಿ ಅಲ್ಲಿ ಏನೇನಿದೆ ಅಂತ ನೋಡ್ಕೊಂಡು ಬರ್ಬೇಕಾದ್ರೆ ಅಲ್ಲಿ ಆ್ಯಕ್ಚುಲಿ ಬಟ್ಟೆ, ಬ್ರ್ಯಾಂಡೆಡ್ ಬಟ್ಟೆ, ಕ್ಲಾತ್ಸ್, ಆಕ್ಸೆಸರೀಸ್, ನೆಸೆಸರಿ ಥಿಂಗ್ಸ್ ಇರುತ್ತೆ. ಇದಾದಮೇಲೆ ಪಾಂಡಾ ಕಾಣಿಸ್ತು. ಸೊ ಇದು ಸ್ವಲ್ಪ 3D ಥರ ನಮಗೆ ಬಂದಂಗೆ ಆಗಿರುತ್ತೆ. ನೆಕ್ಸ್ಟ್ ನಾವು ಥರ್ಡ್ ಫ್ಲೋರಿಗೆ ಹೋಗಿ ಅಲ್ಲಿ ಮತ್ತೆ ಕ್ಲಾತ್ಸ್ ಸೆಕ್ಷನ್ ಎಲ್ಲ ಇರುತ್ತೆ. ಅದರಿಂದ ನೆಕ್ಸ್ಟ್ ಫ್ಲೋರಿಗೆ ಹೋದರೆ ನಮಗೆ ಫುಡ್ ಸೆಕ್ಷನ್ ಸಿಗುತ್ತೆ. ಅಂದರೆ ಫುಡ್ ಫ್ಲೋರೇ ಫುಲ್ ಫುಡ್ ಶಾಪ್ಸ್ ಇರುತ್ತೆ. ಸೊ ಇವರು ಚೈನೀಸ್ ಗೊತ್ತಲ್ಲ, ನೀವು ವೀಡಿಯೋಸ್ ಎಲ್ಲ ನೋಡಿರ್ತೀರಾ, ಅಟ್ಟಾಡ್ಸಿ ಅಟ್ಟಾಡ್ಸಿ ಲಾಸ್ಟಿಗೆ ಐಸ್ ಕ್ರೀಮ್ ಕೊಡ್ತಾರೆ. ಸೊ ಇದೇ ಥರ ಮಗುಗೆ ಅಟ್ಟಾಡ್ಸಿರೋದ ನೋಡ್ತಾ ನಿಂತಿದ್ವಿ. ಇದಾದ್ಮೇಲೆ ನಾನು ಒಂದು ಚಾಕೊಲಾವ ಐಸ್ ಕ್ರೀಮ್ನ ತೊಗೊಂಡೆ, ಇಷ್ಟ ಆಯಿತು ಅಂತ. ಇದೆಲ್ಲ ಕುತ್ಕೊಂಡು ತಿನ್ಬೇಕಾದ್ರೆ ಇದೊಂದು ಪಾಪುಗೆ ಅವರು ಅಟ್ಟಾಡ್ಸಿದ್ರು, ತುಂಬ ಕಟ ಕೊಡ್ತಾರೆ. ಅದು ಲಾಸ್ಟಿಗೆ ಅವರು ಐಸ್ ಕ್ರೀಮ್ ಕೊಡೋದು, ತುಂಬ ಇದು ಮಾಡಿ ಮಾಡಿ ಮಾಡಿ. ಇದೆಲ್ಲ ಆಗಿ ಒಂದು ಇದು ಆಂಧ್ರ CM ಜನಾರ್ದನ್ ರೆಡ್ಡಿ ಅವರು ಬಂದಿದ್ದರು ಮಾಲ್ ಆಫ್ ಏಷ್ಯಾ ವಿಸಿಟ್ ಮಾಡೋಕ್ಕೆ. ಅವ್ರನ್ನೆಲ್ಲ ನೋಡಿಕೊಂಡು ಲಾಸ್ಟಿಗೆ ನಾವು ಬರ್ಗರ್ ಕಿಂಗ್ನ ಕಾಂಬೋ ಒಂದು ಆರ್ಡ್ರ್ ಮಾಡಿ ತಿನ್ಕೊಂಡು, ಅಲ್ಲಿ ಒಂದು TV ಹಾಕಿದ್ರು, IPL ನಡೀತಿತ್ತು. ಸೊ IPL ಮ್ಯಾಚ್ ಹಾಕಿದ್ರು, ಅದನ್ನು ನೋಡ್ಕೊಂಡು ಜನ ಎಲ್ಲ ನಿಂತಿದ್ರು. ನಾವು ಇನ್ನೊಂದ್ಸಲಿ ಒಂದು ರೌಂಡ್ ಹೋಗಿ ಮನೆ ಕಡೆಗೆ ಪಯಣ ಮಾಡಿದ್ವಿ. ಸೊ ಇವತ್ತಿಗಿಷ್ಟೇ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಡೋ ಫಾಲೋ, ಸೊ ಎಲ್ಲ ನೋಟಿಫಿಕೇಶನ್ ಬರುತ್ತೆ.